ಆರಾಧನೆ ಒಂದು 30 ವರ್ಷದಿಂದ ಆರಾಧನೆ ಪ್ರಾರ್ಥನೆ ನಡೆಸ್ಕೊಂಡು ಬಂದಂತ ಈ ಚರ್ಚಲ್ಲಿ ಕಳೆದ ಒಂದು 2-3 ದಿವಸದಿಂದ ಯಾರೋ ಕಿಡಿಗೇಡಿಗಳು ಬಂದು ಕೇಸರಿ ಧ್ವಜವನ್ನು ಆರಿಸಿರುವಂಥದ್ದು, ಶಿಲುಬೆಯನ್ನು ತೆಗೆದು ಕೇಸರಿ ಧ್ವಜ ಆರಿಸುವಂಥದ್ದು, ಆಮೇಲೆ ಒಳಗಡೆ ಡೋರು ಹೊಡೆದುಬಿಟ್ಟು ಬಾಗಿಲು ಹೊಡೆದುಬಿಟ್ಟು ಅಲ್ಲಿ ಹನುಮಾನ್ನ ಫೋಟೋ ಇಟ್ಬಿಟ್ಟು ಅದಕ್ಕೆ ಊದುಪತ್ತಿ ಹಚ್ಚಿರುವಂಥದ್ದು, ಇದು ಏನು ನಮ್ಮ ಇಲ್ಲಿ ಶಾಂತವಾಗಿದ್ದಂಥ ಕಡಬ ತಾಲೂಕಲ್ಲಿ ಕೋಮು ಗಲಭೆ ಆಗಬೇಕು ಅಂತಬಿಟ್ಟು ರಾಜಕೀಯ ಕಿಡಿಗೇಡಿಗಳು ಬಂದು ಇದು ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ನಮಗೆ ಇಲ್ಲಿ ತಿಳಿತಾ ಇದೆ. ಕಳೆದ ಆ ಒಂದು ಕೇಸರಿ ಹಾಕಿದ್ದಾರೆ, ಆಮೇಲೆ ಕಿಡಿಗೇಡಿಗಳು ಬಂದಿದ್ದಾರೆ ಅಂತಬಿಟ್ಟು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟರು. ಇಲ್ಲಿ ಯಾರೋ ಒಬ್ಬರು ಹಿಂದೂ ಮುಖಂಡರು ಬಂದು ಪೊಲೀಸ್ ಕಂಪ್ಲೇಂಟೇ ಆಗಿಲ್ಲ ಅಂತೇಳ್ಬಿಟ್ಟು ಅವರಿಗೆ ಮಾಹಿತಿಯ ಕೊರತೆ ಇದೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಇಲ್ಲಿ ತಿಳಿತಾ ಇದೆ. ಅದಲ್ಲದೆ ನಿನ್ನೆ ಅಲ್ಲ ಮೊನ್ನೆ ದಿವಸ ಪುನಃ ಬಂದು ಇಲ್ಲಿ ಜನಗಳು ಸೇರಿಬಿಟ್ಟು ಇಲ್ಲಿ ಯಾರಾದರೂ ಇರುವಾಗ ಬಂದು ಅವರು ಮಾತಾಡಿಸ್ಬೋದಿತ್ತು. ಇಲ್ಲಿರುವಂಥ ಹೊಸ ಬಾವಿಗೆ ಹಾಕಿರುವಂಥ ಮೋಟ್ರುಗಳನ್ನು ಪಂಪ್ಸೆಟ್ಟನ್ನು ತೆಗೆದಿರುವಂಥದ್ದು, ಅದಲ್ಲದೆ ಏನು ಸರ್ಕಾರದಿಂದ ಮಾನ್ಯತೆ ಪಡೆದು ಮೀಟ್ರ್ ವಿದ್ಯುತ್ತಿಗೆ ಕನೆಕ್ಷನ್ ಕೊಟ್ಟುವಂಥ ಮೀಟ್ರನ್ನು ಸರ್ವಿಸನ್ನು ತೆಗೆದುಕೊಂಡಿರುವಂಥದ್ದು. ನಮಗೆ ಅನ್ನಿಸ್ತಾ ಐತೆ ಇಲ್ಲಿ ಇಲ್ಲಿ ಏನು ಹಿಂದೂ ಮುಖಂಡರು ಬಂದಿದ್ದಾರೆ ಅವ್ರದ್ದೇ ಒಂದು ಈ ಒಂದು ಕುತಂತ್ರದಿಂದ ಅವರೇ ಮಾಡಿದ್ದಾರೆ. ಏನು ನಾನು ನ್ಯೂಸಲ್ಲಿ ನೋಡಿದೆ ಮುರಳೀಕೃಷ್ಣ ಹಂಸ ತಡ್ಕ ಎಂಬುದಾಗಿ ಈ ಕಾರ್ಯವನ್ನು ಅವರೇ ಮಾಡಿದ್ದಾರೆ. ನಾವು ಕೇಳ್ತಾ ಇರೋದು ಎಸ್ ಟಿ ಬಿ ನಿಯೋಗದಿಂದ ಅವರಿಗೆ ಭಾಳ ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತಾ ಇದ್ದೇವೆ. ಇಂಥ ಕೋಮು ದ್ವೇಷಕ್ಕೆ ಈ ಒಂದು ಕೋಮು ಹರಡುವಂಥ ಕಿಡಿಗೇಡುಗಳನ್ನು ಕೂಡಲೇ ಬಂಧಿಸಬೇಕು. ನನಗೆ ಅನಿಸ್ತಾ ಐತೆ ಇವರೇ ಮುತುವರ್ಜಿ ವಹಿಸ್ಬಿಟ್ಟು ಈಗ ಒಂದು ರಾಜಕೀಯ ಒಂದು ಇದು ಬರ್ತಾ ಇದೆ, ನೆಕ್ಸ್ಟ್ 1 ವರ್ಷದಲ್ಲಿ ಮತದಾನ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ ಇದೆ ಆಗಬಾರ್ದು ಅಂತಬಿಟ್ಟು ಅವ್ರದ್ದು ಕುತಂತ್ರದಿಂದ ನಾವು ಕೇಳ್ತಾ ಇದ್ದೇವೆ. ಇವರು ಯಾರು ಹಿಂದೂ ಸಂಘಟನೆ ಮಾಡೋಕ್ಕೆ ಅವರಲ್ಲಿ ಭಾಳ ತೂತಗಳು, ಅವರ ಹಿಂದೆ ತೂತಗಳು ಭಾಳ ಇದ್ದಾವೆ, ಆ ತೂತಗಳನ್ನು ಮುಚ್ಚಿಕೊಳ್ಳಿ. ಇದು ಖಂಡಿತವಾಗಿ ನಾವು ಬಹಳ ತೀವ್ರವಾಗಿ ನಾವು ಖಂಡಿಸ್ತಿದ್ದೇವೆ. ಇದರ ಹಿಂದೆ ಏನಾದರೂ ಇನ್ನೇನಾದರೂ ಕೋಮು ಘರ್ಷಣೆ ಆದರೆ ಇಲ್ಲಿಯ ಜಿಲ್ಲಾಡಳಿತವೇ ಇದಕ್ಕೆ ಕಾರಣ. ಇದಕ್ಕೆ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟವರು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಕಂಪ್ಲೇಂಟೇ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಆ ಹಿಂದೂ ಮುಖಂಡರು ಹೇಗೆ ಬಂದು ಹೇಳಿದರು? ಇಲ್ಲಿಗ ಮೀಟ್ರ್ ಮುಟ್ಟುವಂಥದ್ದು ರೈಟ್ಸ್ ಯಾರಿಗೂ ಇಲ್ಲ, ಅದನ್ನೆಲ್ಲ ಕಿತ್ಕೊಂಡು ಹೋಗಿರುವಂಥದ್ದು. ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಆಗುತ್ತೆ. ಇಲ್ಲಿ ಆ ತಹಸೀಲ್ದಾರ ಅದನ್ನು ಮುತುವರ್ಜಿಸ್ಬಿಟ್ಟು ಅದನ್ನು ಮಾಡಬೇಕು. ಇಲ್ಲಿ ಆರಕ್ಷಕರು ನಮಗೆ ರಕ್ಷಣೆ ಕೊಡಬೇಕು. ಮುಂದಿನ ದಿವಸದಲ್ಲಿ ಈಗ ಇಲ್ಲಿ ಎಷ್ಟೋ 2,000-3,000 ಇರ್ಬೋದು, ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಇದೆ ಅಂತಬಿಟ್ಟು ಎಲ್ಲ ಯಾವುದು ಎಲ್ಲನೂ ತೆಗೆಸ್ತೀರಾ ನೀವು ಅನಧಿಕೃತ ಅಂತಬಿಟ್ಟು ಯಾವ ಆಧಾರದ ಮೇಲೆ ಹೇಳುವಂಥದ್ದು? ಅದರಿಂದ ನಾವು